ಸಿಸಿಬಿ ಎಸಿಪಿ ಮನೆಯಲ್ಲೇ ಫೋನ್ ಕದ್ದಾಲಿಕೆ ಮಷೀನ್ ಪತ್ತೆಯಾಗಿದೆ. 300 ಫೋನ್ಗಳನ್ನ ಟ್ಯಾಪ್ ಮಾಡಬಹುದಾದ ಮಷೀನ್ ಪತ್ತೆಯಾಗಿದ್ದು ಕಳೆದ 3 ತಿಂಗಳುಗಳಿಂದ ಕದ್ದಾಲಿಕೆ ಮಾಡಿರುವ ಶಂಕೆ ಇದೆ. ಸಿಸಿಬಿ ಎಸಿಪಿ ಮನೆಯಲ್ಲೇ ಫೋನ್ ಕದ್ದಾಲಿಕೆಯ ಮಷೀನ್ ಪತ್ತೆಯಾಗಿದೆ. 300 ಫೋನ್ಗಳನ್ನ ಟ್ಯಾಪ್ ಮಾಡಬಹುದಾದ ಮಷೀನ್ ಪತ್ತೆಯಾಗಿದ್ದು ಕಳೆದ 3 ತಿಂಗಳುಗಳಿಂದ ಕದ್ದಾಲಿಕೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು ಕದ್ದಾಲಿಕೆ ಮಷೀನ್ ಅನ್ನ ಮನೆಗೆ ಕೊಂಡೊಯ್ದದ್ದು ಸಿಸಿಬಿಯ ಎಸಿಪಿ ಮಾಲತೇಶ್. ತನಗೆ ಬೇಕಾದ ಎಲ್ಲಾ ನಂಬರ್ ಕದ್ದಾಲಿಕೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಮನೆಯಲ್ಲಿ ಇಟ್ಕೊಂಡೇ ಕದ್ದಾಲಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಸಿಸಿಬಿಯ ಎಸಿಪಿ ಮನೆಯಲ್ಲಿಯೇ ಫೋನ್ ಕದ್ದಾಲಿಕೆಯ ಮಷೀನ್ ಪತ್ತೆಯಾಗಿರೋದು ಬೆಚ್ಚಿಬೀಳಿಸುವಂತಹ ವಿಷಯ, ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಭವನ, ಏನು ಫೋನ್ ಟ್ಯಾಪಿಂಗ್ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿ ಏನು ಇಡೀ ರಾಜ್ಯದಲ್ಲಿ ಒಂದು ಚರ್ಚೆಗೆ ಗ್ರಾಸ ಆಗಿತ್ತು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರ ಅಂತ ಸಂದೀಪ್ ಪಾಟೀಲ್ ಅವರು ಒಂದು ತನಿಖೆಯನ್ನು ಮಾಡಿ ಪ್ರಾಥಮಿಕ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ನೀಡಿರುವಂತಹದ್ದು. ಈ ಒಂದು ತನಿಖಾ ಹಂತದಲ್ಲಿ ಪ್ರಮುಖವಾಗಿ ಸಿಸಿಬಿಯಲ್ಲಿ ಇದ್ದಂಥ 4 ಮಂದಿ ಇನ್ಸ್ಪೆಕ್ಟರ್ಗಳು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಪ್ರಮುಖವಾದಂಥ ಅಂಶ ಬೆಳಕಿಗೆ ಬಂದಿತ್ತು. ಆ ನಿಟ್ಟಿನಲ್ಲಿ ಒಂದು ವರದಿ ನೀಡಿ ಅದನ್ನು ಹೆಚ್ಚಿನ ತನಿಖೆಗೆ ಬೇಕು ಅಂತೇಳಿ ಅದರಲ್ಲಿ ಶಿಫಾರಸನ್ನು ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈ ಸದ್ಯ ಈ ಸಿಸಿಬಿಯಲ್ಲಿ ಕೆಲಸ ಮಾಡ್ತಿರುವಂತಹ ಎಸಿಪಿ ಒಬ್ಬರ ಮನೆಯಲ್ಲಿಯೇ ಒಂದು ಟ್ಯಾಪ್ ಮಾಡುವಂತಹ ಮಷೀನ್ ಲಭ್ಯ ಆಗಿರುವಂತದ್ದು, ಅದನ್ನ ಈಗಾಗಲೇ ವಾಪಸ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆ ವ್ಯಕ್ತಿ ಅಂದ್ರೆ ಏನು, ಸಿಸಿಬಿಯಲ್ಲಿ ಏಕಕಾಲಕ್ಕೆ 300 ನಂಬರ್ಗಳನ್ನ ಟ್ಯಾಪ್ ಮಾಡುವಂತ ಒಂದು ಕೆಪಾಸಿಟಿ ಇರುವಂತಹ ಮಷೀನ್ಗಳು ಇರ್ತವೆ. ಅದರಲ್ಲಿ ಒಂದು ಮಷೀನನ್ನ ತನ್ನ ಮನೆಗೆ ತೆಗೆದುಕೊಂಡು ಹೋಗಿ ತನ್ನ ಅನುಕೂಲಕ್ಕೆ ತಕ್ಕಂತೆ ಯಾರಲ್ಲಿಗ ಯಾರ್ಯಾರ ನಂಬರ್ಗಳು ಬೇಕೋ ಎಲ್ಲ ನಂಬರ್ಗಳನ್ನ ಟ್ಯಾಪ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತದೆ. ಅದರಲ್ಲಿ ಈ ಕಳೆದ ಚುನಾವಣಾ ಸಂದರ್ಭದಲ್ಲಿ ಸಿಸಿಬಿಗೆ ವರ್ಗಾವಣೆ ಆಗಿದ್ದ ಅಂದ್ರೆ ಓಡಿ ಆ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ವರ್ಗಾವಣೆ ಆಗಿದ್ದಂತ ಇನ್ಸ್ಪೆಕ್ಟರ್ ಮಾಲತೇಶ್ ಕೂಡ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಸಿಸಿಬಿಗೆ ವರ್ಗಾವಣೆ ಆಗಿದ್ರು. ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾರು ತಮಗೆ ಯಾವ ನಂಬರ್ ಬೇಕೋ ಎಲ್ಲವನ್ನೂ ಕೂಡ ಟ್ಯಾಪ್ ಮಾಡಿ ಮಾಹಿತಿಯನ್ನ ಸೋರಿಕೆ ಮಾಡಿರುವಂತಹ ಇಲ್ಲಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂತದ್ದು. ಈ ಒಂದು ಟ್ಯಾಪಿಂಗ್ ವಿಚಾರ ಯಾವಾಗ ಬಯಲಿಗೆ ಬಂದು ತನಿಖೆ ಎಲ್ಲವೂ ಆದೇಶ ಆಗುತ್ತೆ, ಅದಾದ ನಂತರ 3 ದಿನಗಳ ಕಾಲ ಮಾಲತೇಶ್ ರಜೆ ಹಾಕಿ ಹೋಗ್ತಾರೆ. ರಜೆ ಹಾಕಿ ಹೋದವರು 1 ವಾರ ಆದರೂ ಕೂಡ ಅವರು ಮತ್ತೆ ವಾಪಸ್ ಬಂದಿಲ್ಲ, ಅದನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಮೇಲ್ನೋಟಕ್ಕೆ ಈ ರೀತಿಯ ಒಂದು ಸಿಸಿಬಿಯಲ್ಲಿ ಇರುವಂತಹ ಒಂದಷ್ಟು ಏನು ರೌಡಿಗಳನ್ನ ಮತ್ತೆ ಯಾವ್ದಾದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅಪರಾಧಿಗಳನ್ನ ಅಥವಾ ಅಂಡರ್ ವರ್ಲ್ಡ್ ಡಾನ್ಗಳ ಒಂದು ಮೇಲ್ ಚಟುವಟಿಕೆಗಳ ಮೇಲೆ ನಿಗಾ ಇಡ್ಲಿಕ್ಕೆ ಈ ರೀತಿ ನಂಬರ್ಗಳನ್ನ ಟ್ಯಾಪ್ ಮಾಡ್ಲಿಕ್ಕೆ ಮಷಿನ್ಗಳನ್ನ ಬಳಸ್ತಾರೆ. ಆದ್ರೆ ಇಲ್ಲಿ ವೈಯಕ್ತಿಕ ಕಾರಣಗಳೇ, ಅದರಲ್ಲಿ ಪ್ರಮುಖವಾಗಿ ರಾಜಕೀಯ ಕಾರಣಗಳಿಗಾಗಿ ಕೆಲ ನಂಬರ್ಗಳನ್ನು ಟ್ಯಾಪ್ ಮಾಡಿರುವಂಥದ್ದು ಪ್ರಮುಖವಾಗಿ ಮೇಲ್ನೋಟಕ್ಕೆ ಕಂಡುಬಂದಿರುವಂಥದ್ದು. ಹಾಗಾಗಿ ಈ ಸಂಬಂಧಪಟ್ಟಂತೆ ತನಿಖೆ ಅನ್ನೋದಷ್ಟು ಮುಂದುವರಿಯುವ ಸಾಧ್ಯತೆಯಲ್ಲಿ ಕಂಡುಬರ್ತಾ ಇರುವಂಥದ್ದು ಭವನ.